ಕೇಂದ್ರದ ಚುನಾವಣಾ ಆಯೋಗ ಇವತ್ತಿನ ದಿನ ಕರ್ನಾಟಕ ರಾಜ್ಯದ ಮುಂದಿನ ಒಂದು ವಿಧಾನಸಭೆಯ ಚುನಾವಣೆಯ ಬಗ್ಗೆ ದಿನಾಂಕವನ್ನು ನಿಗದಿ ಮಾಡಿರತಕ್ಕಂತದ್ದು ಘೋಷಣೆ ಆದಂತ ಹಿನ್ನೆಲೆ ಏನಿದೆ ಇವತ್ತಿನ ದಿನಾಂಕವನ್ನು ಘೋಷಣೆ ಮಾಡತಕ್ಕಂತದ್ದು ನಾವು ನಿರೀಕ್ಷೆಯಲ್ಲೇ ಇದ್ದಂತ ಒಂದು ರಾಜಕೀಯದ ಪ್ರಕ್ರಿಯೆ ಇದು ಈಗಾಗಲೇ 2018 ರಲ್ಲಿ ನಡೆದಿರತಕ್ಕಂತ ಚುನಾವಣೆ ಅವಧಿ ಸಮೀಪಿಸುತ್ತಾ ಇರತಕ್ಕಂತ ಸಮಯದಲ್ಲಿ ದೇಶದ ಸಂವಿಧಾನದ ವ್ಯವಸ್ಥೆಯಲ್ಲಿ ಹಾಗೂ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರತಕ್ಕಂತ 5 ವರ್ಷದ ಅವಧಿಯ ಸರ್ಕಾರಗಳ ಕಾಲಾವಧಿ ಮುಗಿದ ನಂತರ ಹೊಸ ಸರ್ಕಾರದ ರಚನೆ ಮಾಡಲಿಕ್ಕೆ ಚುನಾವಣಾ ದಿನಾಂಕ ಘೋಷಣೆ ಮಾಡತಕ್ಕಂತದ್ದು ನಮ್ಮ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಇರತಕ್ಕಂತ ಪ್ರಕ್ರಿಯೆಗಳು ಕಳೆದ ಒಂದು ವಾರದಿಂದ ಈ ಒಂದು ಚುನಾವಣಾ ಆಯೋಗದಿಂದ ಯಾವುದೇ ಒಂದು ಸನ್ನಿವೇಶದಲ್ಲಿ ಚುನಾವಣೆಯ ನಾಮಪತ್ರ ಸಲ್ಲಿಕೆಯ ದಿನಾಂಕ ಪ್ರಕಟ ಆಗಬಹುದು ಅಂತಕಂತದ್ದು ಎಲ್ಲರ ನಿರೀಕ್ಷೆಗಳೇನಿತ್ತು ಅದು ಇವತ್ತು ಅಧಿಕೃತವಾಗಿ ಘೋಷಣೆಯಾಗಿದೆ ಇವತ್ತಿನಿಂದಲೇ ಚುನಾವಣೆಯ ನೀತಿ ಸಂಹಿತೆಗಳು ಸಹ ಜಾರಿಗೆ ಬಂದಿರತಕ್ಕಂತದ್ದೇನಿದೆ ಬಹುಶಃ ಎಲ್ಲ ರಾಜಕೀಯ ಪಕ್ಷಗಳು ಸಹ ನಾವೆಲ್ಲರೂ ಚುನಾವಣಾ ನೀತಿ ಸಂಹಿತೆಯನ್ನು ಗೌರವಿಸಿ ಚುನಾವಣೆಯ ಒಂದು ಪಾರದರ್ಶಕತೆಯನ್ನು ಉಳಿಸ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ದಾರೆ ರಾಜಕೀಯ ನಾಯಕರುಗಳು ಯಾವುದೇ ರೀತಿಯ ಅಕ್ರಮವಾದಂಥ ಆಮಿಷಗಳನ್ನು ಒಡ್ಡತಕ್ಕಂಥದ್ದು ಆ ರೀತಿಯ ಒಂದು ಪ್ರಕರಣಗಳಿಗೆ ಅವಕಾಶ ಕೊಡದೆ ನಾವು ಜವಾಬ್ದಾರಿಯುತವಾದಂಥ ಪಕ್ಷಗಳು ಈ ಎಲ್ಲ ರೀತಿಯ ಪ್ರೋಸೆಸ್ಗಳಿಗೆ ಕಡಿವಾಣ ಹಾಕ್ತೀವಿ ಅಂತಕ್ಕಂಥದ್ದು